ಇಪ್ಪತ್ತು ವರ್ಷದಿಂದ ವಾಸ ಮಾಡ್ತಿದ್ದೀವಿ ಅಲ್ಲಿ ನೀರು ಸೌಲಭ್ಯ ಇಲ್ಲ ನಮಗೆ ನೀರು ತುಂಬ ಪ್ರಾಬ್ಲಮ್ ಇದೆ ನೀರು ಸರಿಯಾಗಿ ಇವತ್ತು ಬಿಟ್ಟರೆ ಇನ್ನೊಂದು 15 ದಿವಸ 20 ದಿವಸಕ್ಕೆ ಒಂದ್ಸಲ ನೀರು ಬಿಡ್ತಾರೆ ಅದನ್ನು ಒಂದು ಪ್ರಾಬ್ಲಮ್ ಇದೆ ಆಮೇಲೆ ಅಲ್ಲಿ ತುಂಬ ಗಲೀಜಿದೆ ಸರಣಿಗಳದ್ದು ತುಂಬ ಪ್ರಾಬ್ಲಮ್ ಇದೆ ಬಾತ್ ಟಾಯ್ಲೆಟ್ಗಳದ್ದು ತುಂಬ ಪ್ರಾಬ್ಲಮ್ ಇದೆ ಅದು ಯಾರೋ ಬಗೆಹರಿಸೋದು ಕೇಳೋಕ್ಕೂ ಬಂದಿಲ್ಲ ಅಲ್ಲಿ ಓಟಕ್ಕೆ ಮಾಡ್ತಾ ಬರ್ತಾರೆ ಓಟ್ ಹಾಕ್ಸ್ಕೊತಾರೆ ಮಾಡ್ತೀವಿ ಅಂದರೆ ತಿರುಗಿ ಬರೋದೇ ಇಲ್ಲ ಯಾರೂ ಬರಲ್ಲ ಅಲ್ಲಿ ತಿರುಗಿ ನಾವೇನು ಹೋಗಿ ಕೇಳಕ್ಕೆ ಹೋದರೆ ಮಾಡ್ತೀವಿ ಅಂತಾರೆ ತಿರುಗಿ ಯಾರು ಬರಲ್ಲ ಅಲ್ಲಿ ಏನು ಪ್ರಾಬ್ಲಮ್ ನಿಮ್ಗೊಂದು ಕಷ್ಟ ಸುಖ ಕೇಳೋರಿಲ್ಲ ಅಲ್ಲಿ ನಮಗೆ ನಾವು ಯಾರ ಹತ್ರ ಹೇಳ್ಕೊಡೋಣ ನಮ್ಮ ಕಷ್ಟ ಸುಖನ ಅಲ್ಲಿ ಸ್ಕೂಲ್ ಮಕ್ಕಳು ಎಷ್ಟು ಜನ ಇದ್ದಾರೆ ಅಲ್ಲಿ ಒಂದು 10-15 ಜನ ಮೇಲಿದ್ದಾರೆ ಸರ್ ಈಗ ಅವರು ಡೈಲಿ ಯಾವಾಗಲೂ ನಿಮಗೆ ನೀರು ಬೇಕು ಡೈಲಿ ನೀರು ಬೇಕು ತುಂಬಾ ಇದೆ ನೀರು ಪ್ರಾಬ್ಲಮ್ ನಮಗೆ ನೀರದೇ ತುಂಬಾ ಮಳೆ ನೀರಲ್ಲಿ ಜೀವನ ಮಾಡ್ತಾ ಇದ್ದೀವಿ ಮಳೆ ನೀರೇ ಅಡಿಗೆ ಮಾಡೋದು ಅದರಲ್ಲೇ ಕುಡಿಯೋದು ನಾವು ನೀವು ಯಾಕೆ ಪಂಚಾಯತಿಗೆ ಒಂದು ಅರ್ಜಿ ಕೊಟ್ಟಿಲ್ಲ ಹೇಳಿದೀವಿ ಆದರೆ ವಾಟರ್ ಮ್ಯಾನ್ಗೆ ಹೇಳಿದೀವಿ ನಾವು ವಾಟರ್ ಮ್ಯಾನ್ ಆಯ್ತಮ್ಮ ನಾವು ಮಾತಾಡಿ ನಿಮಗೆ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರು ಅದನ್ನೇ ಅವ್ರು ಹೇಳ್ತಾನೆ ಇದ್ದಾರೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ನಾವು ಕಾಯ್ಕೊಂಡಿದ್ದೀವಿ ಚರಂಡಿಗಳಿದೆಯಾ ಚರಂಡಿಗಳಿಲ್ಲ ಸರ್ ವಿದ್ಯುತ್ ಏನಿಲ್ಲ ಸರ್ ಏನು ಅನುಕೂಲನೇ ಇಲ್ಲ ನಮಗೆ ನಿಮ್ಮ ಹೆಸರಮ್ಮ ಕೆಂಚಮ್ಮ ಅಂತ ಸರ್ ಏನು ಕಾರ್ಯಕ್ರಮ ನಾವು ಹಂಚ್ಕೊಂಡಿದ್ದೀವಿ ಏ ಉದ್ದೇಶ ಅಂದರೆ ಅಲ್ಲಿ ಸುಮಾರು 20-25 ವರ್ಷಗಳಿಂದ ಅಲ್ಲಿ ಏನು ಸ್ಥಳೀಯರು ವಾಸ ಮಾಡೋದಕ್ಕೆ ಆಗ್ತಾ ಇಲ್ಲ ಯಾಕಾಗ್ತಾ ಇಲ್ಲ ಅಂದರೆ ಅಲ್ಲಿ ಒಂದು ಬೀದಿ ರಸ್ತೆಗಳಲ್ಲಿ ಒಂದೇ ಒಂದು ದೀಪ ಬಲ್ಪಿಲ್ಲ ಅದೇ ರೀತಿಯಲ್ಲಿ ಅಲ್ಲಿ ಏನು ಆ ಟಾಯ್ಲೆಟ್ಗೆ ಹೋಗೋದಕ್ಕೆ ಒಂದು ಬಾತ್ರೂಮ್ಗಳನ್ನು ಕೂಡ ಈ ಪಂಚಾಯತಿನಿಂದ ಕೊಡಲಿಲ್ಲ ಅದೇ ರೀತಿಯಲ್ಲಿ ಈಗ ಏನಾಗಿದೆ ಒಂದು 10 ಮಕ್ಕಳು ಎಲ್ಲ ಚಿಕ್ಕ ಮಕ್ಕಳು ಈ ರೀತಿಯಲ್ಲಿ ಮಕ್ಕಳು ಇವತ್ತು ಅಂಗನವಾಡಿಗೆ ಬರಬೇಕಾದ್ರೆ 1 ಕಿಲೋಮೀಟ್ರ್ ಬರಬೇಕಾಗ್ತದೆ ಮಕ್ಕಳು ಎತ್ಕೊಂಡ್ಬರೋದಕ್ಕೆ ಆಗೋದಿಲ್ಲ ದಿನನಿತ್ಯ ಕೂಲಿ ಅವರವರು ಆ ಕೂಲಿನ ಬಿಟ್ಟು ಮಕ್ಕಳನ್ನ ಕರ್ಕೊಂಡ್ಬಂದು ಇಲ್ಲಿ ಅಂಗನವಾಡಿಯಲ್ಲಿ ಬಿಡೋದಕ್ಕಾಗ್ತಾ ಇಲ್ಲ ಅವ್ರನ್ನ ವಿದ್ಯಾವಂತರು ಮಾಡೋಕ್ಕಾಗ್ತಾ ಇಲ್ಲ ಆ ರೀತಿಯಲ್ಲಿ ಯಾಕಂದರೆ ಈ ನಮ್ಮ ಆನೇಕಲ್ಲು ಸುಮಾರು ಒಂದೇ ಒಂದು ಕಿಲೋಮೀಟ್ರ್ ಇರುವಂಥ ಸ್ಥಳದಲ್ಲೇ ಈ ರೀತಿಯಲ್ಲಿ ಏನು ಈ ದಲಿತರಿಗೆ ಇಷ್ಟೊಂದು ಅನ್ಯಾಯಗಳಾಗ್ತಾ ಇದೆ ಅಂದರೆ ಇಲ್ಲಿನ ಸರ್ಕಾರಗಳು ಮತ್ತು ಇಲ್ಲಿನ ಏನು ಪಂಚಾಯತಿ ಆಡಳಿತ ಎಷ್ಟು ಮಾತ್ರ ಎಚ್ಚೆಚ್ಚಿಕೊಂಡಿದೆ ಅಂತ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಅದಕ್ಕೆ ನಾವು ಈಗ ಕೊಟ್ಟಿರೋಂಥ ಅವರು ಏನು ಮನವಿಯಲ್ಲಿ ನಾವು 15 ದಿವಸದೊಳಗಡೆ ಅದನ್ನು ನಾವು ಎಲ್ಲ ನಾವು ಸರಿಪಡಿಸ್ಕೊಡ್ತೀವಿ ಅದನ್ನು ಏನಿದೆಯೋ ಅವ್ರ ಮೂಲಭೂತ ಹಕ್ಕುಗಳನ್ನು ನಾವು ಕೊಡ್ತೀವಿ ಅಂತ ಹೇಳ್ತಾ ಅವರು ಮಾತನ್ನು ಕೊಟ್ಬಿಟ್ಟು ಹೋಗಿದ್ದಾರೆ ಅವ್ರು ಏನಾದರೂ ಮತ್ತೆ ಈ 15 ದಿವಸದೊಳಗಡೆ ಈ ನಾವು ಕೇಳಿದ್ದನ್ನು ಅವ್ರು ಮಾಡಿಕೊಡಿಲ್ಲ ಅಂದರೆ ತಿರ್ಗಾ ಮತ್ತೆ ಉಗ್ರವಾದ ಹೋರಾಟವನ್ನು ಇನ್ನೂ ಜಾಸ್ತಿ ರೀತಿಯಲ್ಲಿ ಏನು ಜನಸಂಖ್ಯೆ ಮಾಡಿ ನಾವು ಈ ಪಂಚಾಯಿತಿ ಮುಖ್ಯೆಯನ್ನು ಹಾಕೋ ಕಾರ್ಯಕ್ರಮವನ್ನು ಮಾಡ್ತಾ